ಓಲೆ ಹೆಲಿಕಾಪ್ಟರ್ ಬಂದೈತೆ ನೋಡ್ರಿ ನಮ್ ಕರ್ಕೊಂಡೋಗಕ್ಕೆ. ಅಯ್ಯಪ್ಪ ದುಳು, ಓಡು ಓಡು ಓಡು, ಓಡೋಣ ಬನ್ನಿ, ಓಡೋಣ ಬನ್ನಿ, ಓಡ್ಬೇಕು. ಯಪ್ಪ ಏನ್ ಗುರು, ನಮ್ ಬೆಂಗಳೂರು ಬರ್ರೀ ಬಿಲ್ಡಿಂಗ್ ಗಳೇ ಆಗೋಗ್ಬಿಟ್ಟವಲ್ಲಪ್ಪ ನೋಡ್ರಿ, ಎಷ್ಟು ಲಕ್ಷ ಬಿಲ್ಡಿಂಗ್ ಗಳು ಅಪ್ಪ ಸ್ವಾಮಿ. ಹಾಯ್ ಹಲೋ ವಾಟ್ಸ್ ಅಪ್ ಪ್ರಜೆಗಳೇ, ನಾನು ನಿಮ್ಮ ಕನ್ನಡ ಟ್ರಾವೆಲ್ ಹೊಸ ಹುಡುಗಿಗೆ ಸ್ವಾಗತ. ಸೊ ನಾವು ಯಾವತ್ತೂ ಇಲ್ಲಿ ಎಲ್ಲಿದ್ದೀವಿ ಗೊತ್ತಾ, ಬೆಂಗಳೂರು. ನಮ್ಮ ಬೆಂಗಳೂರಲ್ಲಿ ಬಂದಿದ್ದೀನಿ ಗುರು. ನಮ್ಮ ಬೆಂಗಳೂರಲ್ಲಿ ಒಂದು ಡಿಫ್ರೆಂಟಾಗಿ ಒಂದು ಪ್ಲೇಸ್ ತೋರ್ಸೋಣ ಅಂತಿದ್ದೀನಿ. ಸೊ ಬೆಂಗಳೂರಲ್ಲಿ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇದ್ದೀನಿ, ಬೆಂಗಳೂರು ಏರ್ಪೋರ್ಟ್ ಹತ್ರ. ಸೊ ಓಲಾದಲ್ಲಿ ಊಬರು ಟ್ಯಾಕ್ಸಿಗಳು ಎಲ್ಲ ಕೇಳಿದ್ದೀರಾ, ಕಾರ್ ಆಗಲಿ ಗಾಡಿಗಳಲ್ಲಿ ರ್ಯಾಪಿಡೋ ಬಂದ್ಬಿಟ್ಟಿದೆ ಗಾಡಿದಲ್ಲಿ, ಟ್ಯಾಕ್ಸಿಗಳು ಆಟೋಗಳಂದರೆ ಓಲಾಗಳವೆ ಎಲ್ಲ ಅವೆ. ಸೊ ಆದರೆ ಹೆಲಿಕಾಪ್ಟರ್ ರೈಡ್ ಒಂದು ಟ್ಯಾಕ್ಸಿ ಥರ ಮಾಡಿದ್ದಾರೆ ಇವಾಗ. ಎಲ್ಲಿಂದ? ದೇವನಹಳ್ಳಿ ಏರ್ಪೋರ್ಟಿಂದ HALಗೆ, HALಲಿಂದ ದೇವನಹಳ್ಳಿ ಏರ್ಪೋರ್ಟ್ಗೆ ಕೇವಲ 10 ನಿಮಿಷಕ್ಕೆ ಹೋಗ್ಬೋದು. ಇದು ರೀಸನ್ ಮಾಡಿರೋದು ಅದಕ್ಕೆ, 2 ಅವರ್ ಟ್ರಾಫಿಕಲ್ಲಿ ಯಾರೊಬ್ಬರು ಬರ್ತಾರೆ ಅಂದ್ಬಿಟ್ಟು ಖಾಲಿ 10 ನಿಮಿಷಕ್ಕೆ ಹೆಲಿಕಾಪ್ಟ್ರಲ್ಲಿ ರೈಡ್ ಮಾಡ್ಬೋದು. ಇದರ ಬೆಲೆ ಆಲ್ಮೋಸ್ಟ್ 5,000 ಗಂಟೆ ಆಗುತ್ತೆ. ಸೊ ಆ ರೈಡ್ನ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಮತ್ತು ಅದಕ್ಕೆ ಪ್ರೈಸ್ಗಳೇನು, ಎಷ್ಟು ನಿಮಿಷಕ್ಕೆ ಇಲ್ಲಿಂದ HALಗೆ ಹೋಗ್ಬೋದು, ಎಷ್ಟು ಈಸಿಯಾಗಿ ಆಗ್ತಾಯಿದ್ದೀವಿ ಇವಾಗ ಜನಗಳಿಗೆ ಎಲ್ಲ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗೋ ರೂಟ್ ಅದು, ಇಲ್ಲಿಂದ 5 ಕಿಲೋಮೀಟರ್ ದೂರ ಇದೆ ಅಷ್ಟೇ ಏರ್ಪೋರ್ಟು. ಸೊ ಏರ್ಪೋರ್ಟ್ ಬರೋದು ಆ ಕಡೆ ಬರುತ್ತೆ. ಸೊ ಇವರು ಬ್ಲೇಡ್ ಲಾಂಜ್ ಅಂತ ಮಾಡ್ಕೊಂಡಿದ್ದಾರೆ, ಟರ್ಮಿನಲ್ ಥರ. ಏರ್ಪೋರ್ಟ್ ಹೆಂಗೆ ಇರುತ್ತೋ, ಇವ್ರಿಗೊಂದು ಹೆಲಿಕಾಪ್ಟ್ರು ಹೆಲಿಪ್ಯಾಡ್ ಒಂದು ಬೇಕಲ್ವಾ. ಸೊ ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಈ ಹೆಲಿಪ್ಯಾಡ್ ಇಟ್ಕೊಂಡಿದ್ದಾರೆ. ಇವ್ರು ಫೆಸಿಲಿಟಿ ಮಾಡ್ತಾರೆ ನೋಡಿ, ಇದು ಲಾಂಜ್ ಅಂತಾರೆ. ಸೊ ಈ ವಾಶ್ರೂಮ್ಗಳು ಇಟ್ಕೊಂಡಿದ್ದಾರೆ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ, 6 ತಿಂಗಳಾಯಿತು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮಹಾರಾಷ್ಟ್ರದಲ್ಲಿ, ಇವಾಗ ಬೆಂಗಳೂರು ನಮ್ಮ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಆರಾಮಾಗಿ. ನನ್ನ ಜೊತೆ ಒಂದು ಹೆಲಿಕಾಪ್ಟ್ರಲ್ಲಿ ಆಲ್ಮೋಸ್ಟು 5 ಜನ ಹೋಗ್ಬೋದು. ಸೊ ಒಬ್ಬೊಬ್ರಿಗೆ 5,000 ಅಂದ್ರೇನು ಎಷ್ಟಾಗಿತ್ತು, ಆಲ್ಮೋಸ್ಟ್ ಒಂದು 20,000 ಆಗೋಯ್ತು 4 ಜನಕ್ಕೆ. ಸೊ ಅಲ್ಲೊಂದು ಚಿಕ್ಕದು ಕ್ಯಾರಿವನ್ ಅಂತ ಇಟ್ಕೊಂಡಿದ್ದಾರೆ, ಅದು ರೆಸ್ಟೋರೆಂಟ್ ಅನಿಸುತ್ತೆ, ಬನ್ನಿ ನೋಡೋಣ ಹೋಗಿ ಏನಂದ್ಬಿಟ್ಟು. ಪಕ್ಕದಲ್ಲೇ ಲೋಕಲ್ ಅವ್ರ ಮನೆಗಳವ್ರೆ, ಇಲ್ಲೇ ಜಾಗ ಇಸ್ಕೊಂಡು ಹೆಲಿಪ್ಯಾಡ್ ಸ್ಟಾರ್ಟ್ ಮಾಡಿದ್ದಾರೆ ಬ್ಲೇಡ್ ಕಂಪ್ನಿಯವರು. ಎಲ್ಲಿ ಅಮೇರಿಕನ್ ಕಂಪ್ನಿ, ಇದು ಒಂದು US ಬೇಸ್ಡ್ ಕಂಪ್ನಿ ಮಾಡಿರೋದು. ಸೊ ವಾಶ್ರೂಮ್ಸ್ ಅವಾಗೇ ಹೇಳ್ದಂಗೆ ಇದು ವಾಶ್ರೂಮ್ಸು. ಸೊ ಈ ಕ್ಯಾರಿವ್ಯಾನ್ ಒಳಗಡೆ ಏನಿದೆ ನೋಡೋಣ ಬನ್ನಿ. ಒಂದು ಚಿಕ್ಕ ಕುತ್ಕೊಳಕ್ಕೆ ಜಾಗ ಇಟ್ಕೊಂಡಿದ್ದಾರೆ, ಚಿಕ್ಕ ಲಾಂಜ್ ಅಂತಾರೆ ಗುರು ಇದು, ಸೋಫಾ ಥರ ಕ್ಯಾರಿವ್ಯಾನ್ ಅಂತಾರಲ್ಲ ಅಷ್ಟೇ. ಯಾರು ಗೆಸ್ಟ್ಗಳೇನಾರು ಬಂದರೆ ಅವ್ರು ಕುತ್ಕೊಳಕ್ಕಿತ್ತು ಜಾಗ. ಬ್ಲೇಡ್ ಇಲ್ಲಿ ಬರ್ದಿದ್ದಾರೆ, ಆ ಬ್ರ್ಯಾಂಡ್ ಬರ್ದಿದ್ದಾರೆ ಬ್ಲೇಡ್ ಅಂದ್ಬಿಟ್ಟು. ನೀವು ಯಾರನ್ನ ಫ್ಲೈ ಮಾಡಬೇಕಂದ್ರೆ ಬ್ಲೇಡ್ ಫ್ಲೈ ಬ್ಲೇಡ್ ಅಂತ ಇಟ್ಕೊಬೇಕು. ಸೊ ಕಾಫಿ ಬೇಕು, ಕಾಫಿ ಮಾಡ್ಕೊಬೋದು. ನೀರು ಇಕ್ಕಿದ್ದಾರೆ ಅಷ್ಟೇ, ಇನ್ನೇನಿಲ್ಲ ಈ ಕ್ಯಾರಿವ್ಯಾನಲ್ಲಿ. ನಾವು ಇವಾಗ ಹೆಲಿಕಾಪ್ಟರ್ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ನಾವು ಫ್ಲೈಟ್ಗಳು ಓಡಾಡೋವಾಗೆಲ್ಲ ನಮ್ಗೇನು ಕೊಡ್ತಾರೆ, ಬೋರ್ಡಿಂಗ್ ಪಾಸ್ ಕೊಡ್ತಾರೆ, ಟಿಕೆಟ್ಗಳು, ಅವು ಪೇಪರ್ಗಳು ಇರ್ತವೆ. ಆದರೆ ಬ್ಲೇಡ್ ಅವ್ರ ಕಂಪ್ನಿಯವರು ಡಿಫ್ರೆಂಟಾಗಿ ಮಾಡಿದಾರೆ ಗುರು. ಚಿಕ್ಕ ಮಕ್ಕಳು ಸ್ಕೇಲಲ್ಲಿ ಆಟ ಆಡ್ತಾ ಇರಲ್ಲ ಗುರು, ಆ ಥರ ಐತೆ. ಸೊ ಇದನ್ನ ಇವರು ಬೋರ್ಡಿಂಗ್ ಪಾಸ್ ಅಂತಾರೆ ಇವಾಗ. ಸೊ ಇದು ಟಿಕೆಟು, ಮನೆಗೆ ಎತ್ಕೊಂಡು ಹೋಗ್ಬೋದಂತೆ ಫ್ರೀ. ಸೊ ಏನು ತೆಗಿಯೋಕ್ಕಾಗ್ತಾ ಇಲ್ಲ ಇದು. ಸೊ ಇದೇ ಏನೇಳಿ ಬೋರ್ಡಿಂಗ್ ಪಾಸ್ ಫ್ಲೈಟ್ ಟಿಕೆಟು ಈ ಹೆಲಿಕಾಪ್ಟರ್ ರೈಡಿಗೆ. ಸೊ ಇದನ್ನ ಜಸ್ಟ್ ಹಿಂಗೆ ಕೈಗೆ ಹಾಕ್ಕೊಂಡ್ರೆ ಬ್ಯಾಂಡ್ ಥರ ಆಗೋಗ್ಬೇಕು, ಅದೇ ಬ್ಲೇಡ್ ಸಿಂಬಲು. ಓಕೆನಾ? ಸೊ ಇವಾಗ ನಾವು ಹೆಲಿಕಾಪ್ಟರಿಗೆ ವೆಯ್ಟ್ ಮಾಡಬೇಕು. ತುಂಬ ಜನ ಕಾಯ್ತಾ ಇದ್ದೀವಿ, ಆಲ್ಮೋಸ್ಟ್ ಒಂದು 5 ಜನ ಇದ್ದೀವಿ. ಫುಲ್ ಆಗ್ಬಿಟ್ಟಿದೆ, ಫುಲ್ ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ. ಅಷ್ಟೇ ಕ್ಲೋಸ್ ನೋಡ್ರಿ, ಬಂತು ನಮ್ದು ಹೆಲಿಕಾಪ್ಟರ್ ಬಂತು ನೋಡ್ರಿ, ಹೆಲಿಕಾಪ್ಟರ್ ಬಸ್ಸು. ಸೊ ಈ ಹೆಲಿಕಾಪ್ಟರ್ ಇವಾಗ ಲ್ಯಾಂಡ್ ಮಾಡಿಸ್ತೀನಿ ನಾನು ಇವಾಗ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಅವ್ರೆ ನೋಡ್ರಿ, ಇವರೆಲ್ಲ ಪ್ಯಾಸೆಂಜರ್ಸ್ ನಾವೆಲ್ಲ ವೆಯ್ಟ್ ಮಾಡ್ತಾ ಇದೀವಿ. ಫುಲ್ಲು ಸೌಂಡ್ ಗುರು, ಲ್ಯಾಂಡ್ ಮಾಡೋದು ಕೇವಲ ಬರೀ 1 ಎಕರೆದಲ್ಲೇ ಇದೆ ಗುರು ಜಾಗ ಅಷ್ಟೇ, ಒಂದೇ 1 ಎಕರೆದಲ್ಲೇ ಇದೆ ಜಾಗ ಇದು. ಏನು ಗುರು ಈ ಪಟ್ಟಿ ಆಗ್ತಾ ಇದ್ದಾರೆ, ಸ್ಟಾಪ್ ಮಾಡಿಲ್ಲ ಗುರು, ಸ್ಟಾಪ್ ಮಾಡ್ತಾರೆ ಅಂದ್ಕೊಂಡೆ, ಸ್ಟಾಪ್ ಮಾಡಿಲ್ಲ ಇವರು. ಸೊ ಎಲ್ಲರೂ ರೆಡಿ ಆಗೋರೆ, ಟೇಕ್ ಆಫ್ ಮುಂದೆ ಕುಣಿಸೋದು. ಓ ಸೈಲೆಂಟ್ ಆಗೋದು ಗುರು, ಗುಯಿ 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 ಅಂತ ಇತ್ತು. ಒಳಗೆ ಏನೇನಿದೆ ಅವರು. ಸೊ ಇಲ್ಲಿಂದ ಕೇವಲ 10
ಹತ್ತೇ ನಿಮಿಷಕ್ಕೆ. So is this your first experience? Yeah, it's my first experience. First experience helicopter alli try madak bandidare. So how did you got to know? Heng gothaythi jaga? Nothing. Ah, hange hudukidare. So neevu yara nee experience madbekadre adu live plane antha idu idu bari hanga bari Google alli irutha adu go check maadi start book maadko neevu barbodu. Helicopter ride yav tara irutha anbu ಆಡಿಸ್ತಾ ಇದ್ದಾನೆ. ಪೈಲೆಟ್ ಅಣ್ಣು ನಾವು ಇಷ್ಟೊತ್ತು ಇದ್ದಿದ್ದು ಅಲ್ಲಿ ಆ ಕ್ಯಾರಿವನ್ ಹತ್ರ ಇದ್ರಲ್ಲ ಅಲ್ಲಿಂದ ಬಂದ್ರಿ. ಸೊ ಟೇಕ್ ಆಫ್ ರೆಡಿ, ಟೇಕ್ ಆಫ್ ರೆಡಿ ಆಗಿದೆ. ಓ ಟೇಕ್ ಆಫ್ ಆಯ್ತು ಗುರು, ಬಾಯ್ ಬಾಯ್ ಎಲ್ಲರಿಗೂ, ಬಾಯ್ ಬಾಯ್. ಓ ಮಗು ನೋಡ್ರಿ, ಖುಷಿ ಆಗ್ಬಿಟ್ಟಿದೆ, ಹೆಲಿಕಾಪ್ಟರ್ ಹೋಗ್ತಾ ಇದ್ದೀನಿ ನೋಡ್ರಿ. ನಮ್ ಬೆಂಗಳೂರು ಮೇಲಿಂದ ತೋರಿಸ್ತೀನಿ ನಿಮ್ಗೆ. ನಮ್ ಬೆಂಗಳೂರು ಗುರು ಇದು. ಮುಂದೆ ಕುತ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಏನ್ ಹೇಳಿ, ಮುಂದೆ ಕುತ್ಕೊಂಡಿದ್ರೆ ಒಳ್ಳೆ ವ್ಯೂ ಸಿಗ್ತಾ ಇತ್ತು ನಮ್ಗೆ ಮಾತ್ರ. ಏನಿದೆ ಕೆಳಗೆ ಪ್ಯಾನೆಲಿಂಗ್ ಸಿಗ್ತವೆ, ಅದು ಬಿಟ್ಟರೆ ಇನ್ನೇನಿರಲ್ಲ. ಈ ಹೆಲಿಕಾಪ್ಟರ್ ಅಲ್ಲಿ ಆರಾಮಾಗಿ 5 ಜನ ಕುತ್ಕೊಂಡು ಹೋಗ್ಬೋದು ಗುರು, ಏನ್ ಟೆನ್ಷನ್ ಇಲ್ದಿರ. ಸೀಟ್ಗಳೆಲ್ಲ ತುಂಬಾ ಕಂಫರ್ಟಬಲ್ ಆಗವೆ. ಸೀಟ್ ಬೆಲ್ಟ್ಗಳು ಕೊಟ್ಟವ್ರೆ ನೋಡ್ರಿ. 1-2-5 ಜನ ಆರಾಮಾಗಿ, ಏನ್ ಟೆನ್ಷನ್ ಇಲ್ದಾರೆ, ಆರಾಮಾಗಿ ಹೋಗ್ಬೋದು. ಇನ್ನು ಇಂಟೀರಿಯರ್ಗಳೆಲ್ಲ ಸೂಪರ್ ಆಗಿದ್ದಾವೆ. ಸೊ ಬನ್ನಿ, ನಿಮ್ಗೆ ತೋರಿಸ್ತೀನಿ ಬೆಂಗಳೂರು ಹೆಂಗಿದೆ ಅಂದ್ಬಿಟ್ಟು ಇವಾಗ. ಅಲ್ಲೋಡ್ರಿ, ಇಲ್ಲನ ಪರವಾಗಿಲ್ಲ ಗುರು, ದೇವನಹಳ್ಳಿ ಸೈಡು ಸ್ವಲ್ಪ ಮರ ಗಿಡಗಳೇನೋ ಕಾಣಿಸ್ತವೆ ಮೇಲಿಂದ. ಆದರೆ ಇನ್ನು ಮುಂದೆ ಹೋಗ್ತಾನೆ ಇರ್ತೀವಲ್ಲವ, ಹೋಗ್ತಾ 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 ಏನೇ ಕಾಣಿಸಲ್ಲ ನೋಡ್ರಿ. ಫುಲ್ ಫ್ಯಾಮಿಲಿ ಬಂದಿದೆ ಈ ಜಾಲಿ ರೈಡ್ ಎಂಜಾಯ್ ಮಾಡೋಕ್ಕೆ. ಸ್ಟಾರ್ಟ್ ಆಯ್ತು ನೋಡ್ರಿ, ಬಿಲ್ಡಿಂಗ್ಗಳು ಕಾಣಿಸೋದು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಗುರು. ಯಪ್ಪ ಏನು ಗುರು ಈ ಪಾಟಿ ಬಿಲ್ಡಿಂಗ್ಗಳು ಅಲ್ಲ ರೀ. ಇದಾರು ಸಾಯಿಬಾಬಾ ಭಕ್ತರೇನೋ ಪೈಲೆಟ್, ಅದಕ್ಕೆ ಸಾಯಿಬಾಬಾ ಫೋಟೋ ಇಟ್ಕೊಂಡಿದ್ದಾರೆ ಡ್ಯಾಶ್ ಬೋರ್ಡ್ ಮೇಲೆ. ಏನು ವ್ಯೂ ಕಾಣಿಸ್ತಿದೆ ನೋಡಿ, ಒಳ್ಳೆ ಆ್ಯಂಟ್ ಬರ್ತಾವಲ್ಲ ಇರುವೆಗಳು, ಇಲ್ಲ ಅದ್ರ ಫೇಸಲ್ಲಿ ಮುಂದೆ ಇದ್ದಂಗೆ ಇರ್ತವೆ. ವ್ಯೂ ಮಾತ್ರ ಸೂಪರ್ ಗುರು. ಮುಂದೆ ಕುತ್ಕೊಂಡಿದ್ರೆ ಇನ್ನೂ ಒಳ್ಳೆ ವ್ಯೂ ತೋರಿಸ್ತಾ ಇದೆ, ಅವ್ರು ಅಲೋ ಮಾಡಿಲ್ಲ ಅಷ್ಟೇ. ಸೊ ಕೆಳಗೆ ಆ ಬಟನ್ಸ್ಗಳು ಏನೇನ ಕಾಣಿಸ್ತಾವೆ ಪೈಲೆಟ್ಗೆ ಮಾತ್ರ ಗೊತ್ತಿರ್ತಾವೆ ಏನು ಅಂದ್ಬಿಟ್ಟು. ಆರಾಮಾಗಿ ಬಸ್ ಹೆಡ್ಫೋನ್ಸ್ ಹಾಕ್ಕೊಂಡು ಅವ್ರಿಬ್ರು ಮಾತಾಡ್ಕೊತಾ ಇರ್ತಾರೆ. ಇವರು ನಾನು ರೈಟ್ ಸೈಡಲ್ಲಿ ಕುತ್ಕೊಂಡಿರೋರು ಪೈಲೆಟು, ಈ ಕಡೆ ಇರೋರು ವರ್ಕರ್ ಅನಿಸುತ್ತೆ. ಓ ಇದು ಹ್ಯಾಂಡ್ ಬ್ರೇಕ್ ಅನ್ಸುತ್ತೆ ಗುರು, ಒಳ್ಳೆ ಸ್ಟಾಪ್ ಮಾಡೋಕ್ಕೆ ಇಲ್ಲಾಂದ್ರೆ ಲ್ಯಾಂಡ್ ಟೇಕ್ ಆಫ್ ಆಗೋಕ್ಕೆ. ಏನಾಗಿರ್ತವೆ ನೋಡಿರಿ, ಕೆಳಗಡೆ ಕಾಲುಗಳು ಕೆಳಗಡೆನು ಫುಲ್ ಗ್ಲಾಸೇ ಕೊಟ್ಟಿದ್ದಾರೆ. ಇದು 407 ಬೆಲ್, 407 ಹೆಲಿಕಾಪ್ಟರ್. ಇದು ಆಲ್ಮೋಸ್ಟ್ ಒಂದು 5-6 crore ಇಲ್ಲ 7 crore ಆಗುತ್ತೆ ಗುರು ಇದ್ರ ಬೆಲೆ, ಈ ಹೆಲಿಕಾಪ್ಟರ್ನ ಬೆಲೆ. ಸ್ಟಾರ್ಟ್ ಆಯಿತು ಗುರು ನಮ್ಮ ಬೆಂಗಳೂರು. ಅಯ್ಯೋ 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 ನೋಡ್ರಿ, ಇಲ್ಲಿಂದನೇ ಎಷ್ಟು ಬಿಲ್ಡಿಂಗ್ಗಳು ಕಾಣಿಸ್ತಾವೆ. ಅಲ್ಲಲ್ಲಿ ಜಾಗದಲ್ಲಿ ಏನೋ ಮರಗಳಿದ್ದಾವೆ ಅಷ್ಟೇ, ಖಾಲಿ ಸೈಟ್ಗಳು ಅಂದ್ಬಿಟ್ಟು ಎಲ್ಲ ಹೇಳಿ. ಓ ಅಣ್ಣ, ಓಕೆ ಓಕೆ ಓಕೆ, ಪೈಲೆಟ್ ಅವ್ರು ತೆಗಿಬೇಡ, ಇನ್ನೂ ಮುಂದೆ ಬರಬೇಡ ಅಂತ ಹೇಳ್ತಾವ್ರು, ಡಿಸ್ಟರ್ಬೆನ್ಸ್ ಆಗ್ತಾ ಇದ್ದೀವಿ. ಓಕೆ ಬಾಸ್, ಇಲ್ಲಿಂದ ವಿಡಿಯೋ ಮಾಡೋಣ ನಾವು. ಇನ್ನು ಈ ಖಾಲಿ 10 ನಿಮಿಷಕ್ಕೆ ಗುರು, ಬೆಂಗಳೂರು ಏರ್ಪೋರ್ಟಿಂದ ಎಚ್ ಎಲ್ ಏರ್ಪೋರ್ಟಿಗೆ ಕೇವಲ 10 ನಿಮಿಷಕ್ಕೆ ಹೋಗ್ಬಿಡ್ತೀವಿ. ಇದೇ ಹಿಂಗೆ ಜರ್ನಿ ಇರ್ತವೆ, ಇನ್ನೇನಿರಲ್ಲ ನಮ್ಗೆ. ಇನ್ನೇನು ವ್ಯೂ ಕಾಣಿಸಲ್ಲ, ಬಿಲ್ಡಿಂಗ್ಗಳು ಕಾಣಿಸ್ತವೆ, ಅದು ಬಿಟ್ಟರೆ ಇನ್ನೇನು ಕಾಣಿಸಲ್ಲ ಗುರು, ಹಿಂಗೆ ಹೋಗ್ಬೇಕು ನಾವು. ಓ ಬಂದ್ರಪ್ಪ, ಬಂದುಬಿಟ್ರಿ ಎಚ್ ಎಲ್ ಹತ್ರ, ನಿಯರ್ ಬೈ ಎಚ್ ಎಲ್. ಅಯ್ಯೋ 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 ಅಲ್ಲಿ ನೋಡ್ರಿ ಎಷ್ಟು ಬಿಲ್ಡಿಂಗ್ಗಳು, ಅಪ್ಪ ಸ್ವಾಮಿ ಎಷ್ಟು ಬಿಲ್ಡಿಂಗ್ಗಳು ಗುರು ನಮ್ಮ ಬೆಂಗಳೂರಲ್ಲಿ. ಅಲ್ಲಿ ನೋಡ್ರಿ ಎಷ್ಟು ಜನ, ಎಷ್ಟು ಲಕ್ಷ ಜನ ಇದ್ದಾರೆ ನಮ್ಮ ಬೆಂಗಳೂರಲ್ಲಿ. ಕಣ್ಣು ತುಂಬ ಕಣ್ಣು, ನೀನು 600 ಗಂಟೆ ಅಲ್ಲಿ ಗಂಟೆ ಬರೀ ಬಿಲ್ಡಿಂಗ್ಗಳೇ ಕಾಣಿಸ್ತವೆ. ಇದು ಮೆಟ್ರೋ ಸ್ಟೇಷನ್ ಯಾವುದಪ್ಪ ಇದು, ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಅನ್ಸುತ್ತೆ ಗುರು ಇದು. ಏನೋ ಓಹೋ, ಇಲ್ಲಿ ನೋಡ್ರಿ ಅಪಾರ್ಟ್ಮೆಂಟ್ಸ್ಗಳು ಎಷ್ಟು ಡಿಸೈನ್ ಆಗಿ ಕಟ್ಟವ್ರೆ, ಯಾವುದೋ ಬೇರೆ ದೇಶಕ್ಕೆ ಬಂದಂಗೆ ಇದು ಫೀಲ್ ಬರ್ತಾ ಇದ್ದಪ್ಪ ನನಗೆ ಮಾತ್ರ ಮೇಲಿಂದ ವ್ಯೂ ನೋಡ್ತಾ ಇದ್ರೆ. ಅಲ್ಲಿ ನೋಡ್ರಿ ಎಷ್ಟು ಬಿಲ್ಡಿಂಗ್ಗಳು, ಎಷ್ಟು ಲಕ್ಷ ಬಿಲ್ಡಿಂಗ್ಗಳಲ್ವಾ. ಎಷ್ಟು ಜನ ಎಂತ ಎಲ್ಲಿಂದ ಬಂದಿರ್ತಾರೆ ನಮ್ಮ ಬೆಂಗಳೂರಿಗೆ, ಆಲ್ ಓವರ್ ದ ವರ್ಲ್ಡಿಂದ ಬಂದಿರ್ತಾರೆ. ಸೊ ಬಂದುಬಿಟ್ರೆ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ ಎಚ್ ಎಲ್ ರನ್ವೇ ಗುರು. ಪೊಲಿಟಿಷಿಯನ್ಸ್ ಆಗಲಿ, ಪ್ರೈವೇಟ್ ಬಿಸ್ನೆಸ್ ಮ್ಯಾನ್ಗಳಾಗಲಿ, ಯಾರು ಬಂದ್ರೂ ಬೆಂಗಳೂರಿಗೆ ಬರಬೇಕಂದ್ರೆ ಯಾರು ಏರ್ಪೋರ್ಟ್ಗಳಿಗೆ ಹೋಗಲ್ಲ, ಎಲ್ಲರೂ ಎಚ್ ಎಲ್ ಏರ್ಪೋರ್ಟ್ಗೆ ಬಂದ್ಬಿಡ್ತಾರೆ. ಎಚ್ ಎಲ್ ಏರ್ಪೋರ್ಟ್ ಹತ್ರ ಬಂದು ಲ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತಾರೆ. ಭಯಂಕರ ದೊಡ್ಡದ್ರು ಗುರು. ಇದು ಯಾಕೆ ಗೌರ್ಮೆಂಟ್ ಅವ್ರು ಬ್ಯಾನ್ ಮಾಡಿದ್ರು ಗೊತ್ತಾಗಿಲ್ಲ ನನಗೆ ಮಾತ್ರ. ಓ ಈ ಕಡೆ ನೋಡೋಣ ಬನ್ನಿ, ರನ್ವೇ ನೋಡ್ರಿ, ಈ ಕಡೆಯಿಂದ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ. ಯಾರ್ಯಾರು ಎಚ್ ಎಲ್ ಏರ್ಪೋರ್ಟ್ ರನ್ವೇ ನೋಡಿಲ್ಲ ಅಂದರೆ ನೋಡ್ಕೊಳ್ರಪ್ಪ. ಇವಾಗ ಇದೇ ರನ್ವೇ ಚಿಕ್ಕದೇ ಅಂತ ಹೇಳ್ಬೋದು, ಆದರೆ ಸಾಕು ಪ್ರೈವೇಟ್ ಜೆಟ್ಗಳಿಗೆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ಗಳಿಗೆ ತುಂಬ ದೊಡ್ಡದೇ ಇದೆಲ್ಲ.
ಸೊ ಇದೆಲ್ಲ ತುಂಬ ಅಂದರೆ ತುಂಬ ಗೌರ್ಮೆಂಟ್ದು ವೀಡಿಯೋಗಳೆಲ್ಲ ನೋಡೋಕ್ಕೆ ಎಲ್ಲೂ ಸಿಗೋದು ಇಲ್ಲ. ಅಂದರೆ ಪಕ್ಕದಲ್ಲೇ ಬಿಲ್ಡಿಂಗ್ಗಳಿದ್ದಾವೆ, ಎಚ್ ಎಲ್ ಏರ್ಪೋರ್ಟ್ ಪಕ್ಕದಲ್ಲೇ ಬಿಲ್ಡಿಂಗ್ಗಳು. ಇದರಲ್ಲಿ ಒಂದು ಪ್ಲೇನ್ಗಳು ಕಾಣಿಸ್ತಿಲ್ಲ, ಪ್ಲೇನ್ ಕಾಣಿಸ್ತು ನೋಡ್ರಿ ಎಷ್ಟು ಎಲ್ಲ ಪ್ರೈವೇಟ್ ಜೆಟ್ಗಳಿಗೂ, ಎಲ್ಲ ಪೊಲಿಟಿಷಿಯನ್ಸ್ದು ಎಲ್ಲ ಬಿಸ್ನೆಸ್ ಮ್ಯಾನ್ಗಳದ್ದು ಎಲ್ಲ ಪ್ರೈವೇಟ್ ಜೆಟ್ಗಳು ಇಷ್ಟೆಷ್ಟು ಕೋಟಿಗಳು ಕೊಟ್ಟು ತೊಗೊಂಡಿರ್ತಾರೆ ಗುರು ಅವರು ಬಿಸ್ನೆಸ್ ಮ್ಯಾನ್ಗಳಾಗಲಿ. ಅಲ್ಲಿ ಗುರು ಲಾಸ್ಟಲ್ಲಿ ನೋಡಿ, ಲಾಸ್ಟ್ ಸ್ಟೇಜಲ್ಲಿ ಎರಡು ಹೆಲಿಕಾಪ್ಟರ್ ನಿಲ್ಲಿಸಿದ್ದಾರೆ, ಅದು ಬೆಲ್ 407 ಅನಿಸುತ್ತೆ. 407 ಅಂದರೆ ಟೆಂಪೋ ಎಲ್ಲ ಗುರು, ಇದರ ಮಾಡಲ್ ಹೆಸರು ಬೆಲ್ 407 ಅಂತ. ಓ ಲ್ಯಾಂಡಿಂಗ್ ಮಾಡ್ತಾ ಅವರ ಕೆಳಗೆ ತುಂಬ ಕೆಳಗೆ ಬಂದ್ಬಿಟ್ಟಿದ್ದೀವಿ ಇವಾಗ. ಓ ನೋಡಿ ಎಷ್ಟು ಪ್ರೈವೇಟ್ ಜೆಟ್ಗಳು, ಹೊರಗಳು 1, 2, 3 ಅಯ್ಯಪ್ಪ 4 ಬಲ್ಲೊಂದು ಕಾಣಿಸ್ತು. ಲ್ಯಾಂಡಿಂಗ್ ಆಗೋಯ್ತಾ ಅಷ್ಟೇನೆ, ಇಲ್ಲೇ ನಿಲ್ಲಿಸ್ತಾರಾ ಇಲ್ಲ ಅನಿಸುತ್ತೆ. ಆ ಕಡೆ ಕರ್ಕೊಂಡು ಹೋಗ್ಬೇಕು. ತಿರುಗಿಸ್ತಾವ್ರು ಗುರು ಹೆಲಿಕಾಪ್ಟರ್ ತಿರುಗಿಸೋರು ನೋಡಿ ಎಷ್ಟು ಈಸಿಯಾಗಿ ತಿರುಗಿಸ್ಬಿಟ್ರು, ಕೈಯಲ್ಲಿ ಗೇರ್ ಇದ್ದಂಗೆ ಇರ್ತಾವೆ ಅದನ್ನ ತಿರುಗಿಸಿದ ತಕ್ಷಣ ಹೆಲಿಕಾಪ್ಟರ್ ಯಾವ ಥರ ಯಾವ ಕಡೆ ಬೇಕೋ ಆ ಕಡೆ ತಿರ್ಕೊಂಡೋಗ್ತಾರೆ. ಓ ಕರ್ಕೊಂಡು ಆ ಹೆಲಿಕಾಪ್ಟರ್ಗಳ ಹತ್ರ ನಮ್ಮ ಪ್ರಕಾರ ಇವಾಗ ಹೆಲಿಕಾಪ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ, ಅಲ್ಲಿ ಕರ್ಕೊಂಡೋಗಿ ಸ್ಟಾಪ್ ಮಾಡ್ತಾರೆ ಅನಿಸುತ್ತೆ. ಎಷ್ಟು ಕೆಳಗೆ ಹೋಗ್ತಾ ಇದ್ದಾರೆ ನೋಡಿ, ನಾನೇನೋ ಬರೀ ಮೇಲ್ ಮಾತ್ರ ಆರ್ಸೋಕ್ಕಾಗುತ್ತೆ ಅಂದ್ಕೊಂಡೆ. ಇಲ್ಲ ಗುರು ಕೆಳಗೆ ಹೋಗ್ಬೋದು, ಏನೋ 1 ಮೀಟ್ರ್ ಏನೋ ಇದೀವಿ ಅಷ್ಟೇ ಲ್ಯಾಂಡಿಂದ, ಕೆಳಗಡೆ ಭೂಮಿಯಿಂದ 1 ಮೀಟ್ರಲ್ಲೇ ಆರಿಸ್ತಾ ಇದ್ದಾರೆ ಪೈಲಟು. ಎರಡು ಇದಾವೆ, ಅದು ಬೆಲ್ 407 ಕಲರ್ಗಳು ಚೇಂಜ್ ಅಷ್ಟೇ, ಖುಷಿ ಆಗೋವರೆ. ಓಹೋ ಇದು ಯಾವುದು ಗುರು, ಇದು ಸಿಲ್ವರ್ ಜೆಟ್ಟು ಹಿಂಗೈತೆ. ಯಾವ ಪೊಲಿಟಿಷಿಯನ್ಸ್ ಗುರು ಇದು, ಬಿಸ್ನೆಸ್ ಮ್ಯಾನ್ದ ಇರ್ಬೋದು ನೋಡಿ ಎಷ್ಟು ಕೆಳಗಿದೆ. ಇದು ರೆಕ್ಕೆಗಳು, ಹೆಲಿಕಾಪ್ಟರ್ ರೆಕ್ಕೆಗಳು ಕಾಣಿಸ್ತಾ ಇದೆ, ಖುಷಿ ಆಗೋದ್ರಿ. ಅದು ಲ್ಯಾಂಡಿಂಗ್ ಆಗೋಯ್ತು ಗುರು, ಆಲ್ಮೋಸ್ಟ್ 10 ನಿಮಿಷ ಗುರು ಕರ್ಕೊಂಬಂದ್ಬಿಟ್ರು ಪೈಲಟ್ ಅವರು. ಇದು ಸೇಮ್ ಕಲರ್ ಅನಿಸುತ್ತೆ ನಮ್ಮ ಪಕ್ಕದಲ್ಲಿರೋ ಹೆಲಿಕಾಪ್ಟರ್. ಇನ್ನು ಇವಾಗ ತಿರ್ಗಾ ತಿರ್ಗಿಸ್ತಾರೇನೋ. ಓ ತಿರ್ಗಿಸ್ಬೋದಪ್ಪ, ರೈಟ್ ಸೈಡಲ್ಲಿ ಒಂದು ಬ್ಲೂ ಕಲರ್ ಇದೆ, ಲೆಫ್ಟ್ ಸೈಡಲ್ಲಿ ಒಂದು ಸಿಲ್ವರ್ ಕಲರ್ ಹೆಲಿಕಾಪ್ಟರ್ ಇದೆ ಕಾಣಿಸ್ತಾ ಇದೆ ನೋಡಿ, ಸಿಲ್ವರ್ ಆ್ಯಂಡ್ ರೆಡ್ಡು, ಅದು 407. ಓ ಏನೋ ಮೆಕ್ಯಾನಿಕ್ ಅವರು ರೆಡಿ ಮಾಡ್ತಾ ಇದ್ದಾರೆ, ಇಲ್ಲಿದ್ದಾರೆ ನೋಡಿ ತೋರಿಸ್ತಾ ಇದ್ದಾರೆ. ತಿರ್ಗಿಸಿದ್ರು ಹೆಂಗೆ ಬೇಕಂಗೆ ತಿರ್ಗಿಸ್ತಾವ್ರು ಗುರು ಹೆಲಿಕಾಪ್ಟರ್ನ, ನಿಂತ್ಕೊಂಡಿರೋ ಜಾಗದಲ್ಲೇ. ತುಂಬ ಅಂದರೆ ತುಂಬ ಈಸಿ ಆಗೋಗುತ್ತೆ, ಯಾವ ಕಡೆ ಡೈರೆಕ್ಷನ್ ಎಲ್ಲ ಯೂಸ್ ಮಾಡ್ಕೊಬೋದು ಹೆಲಿಕಾಪ್ಟರ್ಗಳನ್ನ. ಇನ್ನೇನಿದೆ, ಓ ಯಾರೋ ಗುರು, ಯಾರೋ ಪೊಲಿಟಿಷಿಯನ್ಸ್ ಯಾರೋ ಬರ್ತಾ ಇರ್ಬೋದು, ಅದಕ್ಕೆ ಸೆಕ್ಯೂರಿಟಿ. ಯಾರೋ ಒಬ್ರು ಬರ್ತಾ ಇರ್ತಾರೆ ಅನಿಸುತ್ತೆ, ಎಚ್ ಎಲ್ಗೆ ಡೆಲ್ಲಿಯಿಂದ ಆಗಲಿ ಮುಂಬೈಯಿಂದ ಆಗಲಿ ಯಾರೋ ಒಬ್ರು. ಹೂ ಕಲರ್ ಗುರು ಅದು ಸಾಕು, ನಿಲ್ಸೋಣ ಇಳ್ಕೊತೀವಿ ನಾವು ಸಾಕು. ಅಲ್ಲ ಗುರು ಬಸ್ ಥರ ಮಾಡಾಕೋರಲ್ಲ ಗುರು, ಎಲ್ಲಿ ಬೇಕೋ ಇವಾಗ ಹಂಪಿಗಾಗಲಿ ಇಲ್ಲಾಂದ್ರೆ ಬೇರೆ ಸ್ಟೇಟ್ಗೆ ಎಲ್ಲ ಬೇಕೋ ಹೋಗ್ಬೋದು ಹೆಲಿಕಾಪ್ಟ್ರಲ್ಲಿ. ಸ್ಟಾಪ್ ಮಾಡೋದು ಪೈಲಟ್ ಇಟ್ಕೊಂಡಿದ್ದಾರಲ್ಲ ಕೈಯಲ್ಲಿ ಹೆಲಿಕಾಪ್ಟ್ರಲ್ಲಿ, ಅದನ್ನೇನ ಎಲ್ಲಿ ಫುಲ್ ಸ್ಟಾಪ್ ಮಾಡಬೇಕಂದ್ರೆ ಅದು ನೆಳಿಬೇಕು ಮೇಲಿರೋದನ್ನ, ಜಾಕ್ ಥರ ಇರುತ್ತೆ ಅದನ್ನ ಎಳೆದ್ಬಿಟ್ರೆ ಫುಲ್ಲು ಸ್ಟಾಪ್, ಮೇಲೆ ರೆಕ್ಕೆಗಳೆಲ್ಲ ಸ್ಟಾಪ್ ಆಗಿಬಿಡ್ತಾವೆ, ಸೆಲ್ಲೆಂಟ್ ಆಗಿಬಿಡ್ತಾವೆ ನೋಡ್ರಿ. ಹಿಂದೆ ನಮ್ಮ ಜೊತೆನೇ ಬಂದಿದೆ ಅಪ್ಪ, ಸೊ ಡೋರ್ ತೆಗಿಯೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಕೇವಲ ಅಣ್ಣ ತೆಗ್ದುಬಿಟ್ಟ ಖುಷಿ ಎಲ್ಲರೂ ನಾವು. ಸೊ ನೀವು ಅಷ್ಟೇ ಯಾರನ್ನೇ ಈ ಹತ್ರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಬನ್ನಿ ಮಾಡಿ. ಇವಾಗ ಹಿಡಿಯೋ ಸಮಯ ಗುರು, ಕೇವಲ 10 ನಿಮಿಷಕ್ಕೆ ಬಂದ್ಬಿಟ್ರಿ, ಕೇವಲ 10 ನಿಮಿಷಕ್ಕೆ ಎಲ್ಲಿ ಬಂದ್ಬಿಟ್ರೆ, ದೇವನಹಳ್ಳಿ ಏರ್ಪೋರ್ಟಿಂದ ಎಚ್ ಎಲ್ಗೆ ಬಂದ್ಬಿಟ್ರಿ ಕೇವಲ 10 ನಿಮಿಷಕ್ಕೆ. ಸೊ ನೋಡಿ ಇಲ್ಲಿದೆ ನಮ್ಮ ಹೆಲಿಕಾಪ್ಟ್ರು, ಇದರಲ್ಲೇ ಬಂದಿದ್ದು ನಾವು. 407 ಬೆಲ್ ಅಂತಾರೆ ಈ ಮಾಡಲು. ಇದು ಭಯಂಕರ ಉದ್ದ ಐತೆ ಗುರು, ವಿಂಗ್ಸು ತುಂಬ ಉದ್ದ ಐತೆ. ಎಷ್ಟು ಉದ್ದ ಐತೆ ನೋಡಿ, ಅವರೇ ಕ್ಯಾಪ್ಟನ್ ಇಷ್ಟೊತ್ತು ಓಡಿಸಿದ್ದು ಎಲ್ಲ ಚೆಕ್ ಮಾಡ್ತಾ ಅವ್ರು ತಿರ್ಗಾ ಹೋಗ್ತಾರೆ. ಸೊ ದ ಇಟ್ ವಿಲ್ ಫ್ಲೈ ಅಗೇನ್ ರೈಟ್ ಇನ್ ದ ಈವ್ನಿಂಗ್ 3 o'clock. ಸೊ ಫಾರ್ ದ ಓಕೆ ಶೋ ಶೋ. ಸೊ ಫಾರ್ ದ ಒನ್ ಲೈಕ್ ಫಾರ್ ಒನ್ ಡೇ ಹೌ ಮೆನಿ ರೈಡ್ಸ್ ವಿಲ್ ಗೋ, ಎಷ್ಟು ದಿನ ಎಷ್ಟು ಹೋಗ್ತಿದ್ದೆ ಅಂತ ಕೇಳ್ತಾ ಇದ್ದೀನಿ. ಬೇಸಿಕಲಿ ವಿ ಡೂ ಮಾರ್ನಿಂಗ್ ಇಂಟ್ರಾಸಿಟಿ, ಈವ್ನಿಂಗ್ ಇಂಟ್ರಾಸಿಟಿ, ಅಂಡ್ ಇನ್ ದಿ ಮಿಡಲ್ ವಿ ಡೂ ಆರ್ ಇಂಟರ್ಸಿಟಿ ವಿಚ್ ಇಸ್ ಫ್ರಮ್ ಹೆಚ್ಎಲ್ ಟು ಕೂರ್ಗ್ ಅಂಡ್ ಹೆಚ್ಎಲ್ ಟು ಓಕೆ. ಫಾರ್ ಇದು ಎಚ್ಎಲ್ ಇಂದ ಏನೇಳಿ ಎಚ್ಎಲ್ ಇಂದ ದೇವನಹಳ್ಳಿಗೆ ಎರಡೇ ಸಲ ಹೋಗುತ್ತೆ. ಸೊ ನೋಡ್ರಿ ನಮಗೋಸ್ಕರ ಕಾರ್ ಕಾಯ್ತಾ ಇದೆ ಎಕ್ಸಿಟ್ ಮಾಡ್ಸಕ್ಕೆ ಎಚ್ಎಲ್ನ, ಅಲ್ಲಿಂದ ಹಾರ್ಕೊಂಬಂದಿದ್ದೀವಲ್ಲ. ಸೊ ಬನ್ನಿ ಇವಾಗ ಇನ್ನೆಷ್ಟೊತ್ತಂತಿರೋಕ್ಕಾಗುತ್ತೆ ನೋಡಿ, ಕ್ಲೋಸ್ ಮಾಡ್ತಾ ಇದ್ದಾರೆ. ಬಿಸಿಲು ಜಾಸ್ತಿ ಬೀಳಬಾರ್ದು ಹೆಲಿಕಾಪ್ಟರ್ ಒಳಗಡೆ, ಸೀಟೆಲ್ಲ ಒಂಥರ ಆಗುತ್ತೆ ಅಂದ್ಬಿಟ್ಟು ಸಿಲ್ವರ್ದು ಹಾಕ್ತಾಯಿದ್ದಾರೆ ಗ್ಲಾಸಸ್ಗೆ. ನಮ್ಮ ಕಾರ್ ವೈಟ್ ಮಾಡ್ತಾ ಇತ್ತಲ್ಲ ಗುರು ಎಕ್ಸಿಟ್ ಮಾಡ್ಸೋಕ್ಕೆ. ಇಲ್ಲಿಂದ ಎಕ್ಸಿಟ್ ಆಲ್ಮೋಸ್ಟ್ 1.5 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಸೋಕ್ಕೂ ಬಿಡಲ್ಲ ಅಣ್ಣವರು, ಇಲ್ಲಿಂದ ಕಾರಲ್ಲೇ ಹೋಗ್ಬೇಕು. ಎಚ್ ಎಲ್ ಅಂದರೆ ಸುಮ್ಮನೆ ಎಲ್ಲ ಇನ್ನು ಹೆಲಿಕಾಪ್ಟರ್ ಡಿವಿಷನಲ್ಲಿ ಇರೋದು ನಾವು ಇವಾಗ. ಸೊ ಬನ್ನಿ ಎತ್ಬಿಟ್ಟು ಹೋಗೋಣ. ಓಕೆ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಗಂಟ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್ ಗುರು. ಎಚ್ ಎಲ್ ಏರ್ಪೋರ್ಟು.